ನನ್ನ ಆತ್ಮೀಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ. ಎರಡೇ ಎರಡು ವಾರದಲ್ಲಿ ದಟ್ಟನೆಯ ಕೂದಲು ಬೆಳಿಬೇಕಂದರೆ ಈ ರೀತಿಯಾಗಿ ಮಾಡಿ. ಕೂದಲು ಉದುರುವುದು, ಬೊಕ್ಕತ್ತಲೆ ಹಾಗೂ ಅನೇಕ ಸಮಸ್ಯೆಗಳನ್ನು ಜನರು ಅನುಭವಿಸುತ್ತಿದ್ದಾರೆ. ನೀವು ಸಹ ಈ ರೀತಿ ತೊಂದರೆ ಅನುಭವಿಸುತ್ತಿದ್ದರೆ ಚಿಂತೆ ಬಿಟ್ಟು ಬಿಡಿ. ಇಲ್ಲಿದೆ ಸರಳ ಮನೆ ಮದ್ದು. ಆತ್ಮಸ್ಥೈರ್ಯ ಕಳೆದುಕೊಳ್ಳದೆ ಇಂತಹ ತೊಂದರೆಗಳಿಗೆ ಸವಾಲು ಹಾಕಿ ಎದುರಿಸಿ. ಈ ಅದ್ಭುತವಾದ ಮನೆ ಮದ್ದನ್ನು ಒಮ್ಮೆ ಓದಿ ಹಾಗೂ ಪ್ರಯೋಗಿಸಿ ನೋಡಿ. ಕೂದಲಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ಈರುಳ್ಳಿಯು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಉಪಯೋಗಿಸುವಂತಹ ತರಕಾರಿಯಾಗಿದೆ. ಅಡುಗೆ ಮಾಡಲು ಉಪಯೋಗಿಸುವುದಲ್ಲದೆ ಆರೋಗ್ಯಕ್ಕೂ ಒಳ್ಳೆಯದು. ಈರುಳ್ಳಿಯಲ್ಲಿ ಸಲ್ಫರ್ ಅಂಶವಿದ್ದು ಇದು ಕೂದಲು ದಟ್ಟವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಈರುಳ್ಳಿಯಲ್ಲಿ ಆ್ಯಂಟಿಬ್ಯಾಕ್ಟೀರಿಯಾ ಕಣಗಳಿದ್ದು ಇದು ಕೂದಲಿನ ಬುಡದಲ್ಲಿರುವ ಕೊಳೆಯನ್ನು ತೆಗೆದುಹಾಕಿ ಕೂದಲ ಬೆಳವಣಿಗೆಗೆ ಪೌಷ್ಟಿಕಾಂಶವನ್ನು ಕೊಡುತ್ತದೆ. ಮೊದಲಿಗೆ ಈರುಳ್ಳಿ ಸಿಪ್ಪೆ ತೆಗೆದು ತೊಳೆದು ಸಣ್ಣಗೆ ಕತ್ತರಿಸಿ ರುಬ್ಬಿಕೊಂಡು ಸೋಸಿಕೊಳ್ಳಿ. ಸೋಸಿಕೊಂಡ ಈರುಳ್ಳಿಯ ರಸವನ್ನು ಕೂದಲಿನ ಬುಡಕ್ಕೆ ಹಚ್ಚಿ 10 ನಿಮಿಷ ಮಸಾಜ್ ಮಾಡಿ 30-40 ನಿಮಿಷ ಬಿಟ್ಟು ತೊಳೆಯಿರಿ. ವಾರಕ್ಕೆ 1-2 ಸಲ ಇದನ್ನು ಮಾಡಬೇಕು. ಬೇಕಾಗುವ ಪದಾರ್ಥಗಳು: ಈರುಳ್ಳಿಯ ರಸ 1 ಚಮಚೆ, 1 ಲೀಟರ್ ಬಿಸಿನೀರು. ಬಿಸಿನೀರಿನ ಜೊತೆ ಈರುಳ್ಳಿಯ ರಸ ಬೆರೆಸಿರಿ. ತಲೆ ಸ್ನಾನದ ನಂತರ ಇದರಿಂದ ಕೂದಲನ್ನು ತೊಳೆಯಿರಿ. ಸೂಚನೆ: ಈರುಳ್ಳಿಯ ರಸ ವಾಸನೆಯಿಂದ ಕುಡಿದು ಇದನ್ನು ವಾರಾಂತ್ಯದಲ್ಲಿ ಅಥವಾ ರಾತ್ರಿಯ ಹೊತ್ತು ಉಪಯೋಗಿಸಿ. ನನ್ನ ಆತ್ಮೀಯರೇ, ಇಂತಹ ವಿಶೇಷವಾದಂತಹ ಹೆಲ್ತ್ ಟಿಪ್ಸ್ ವಿಡಿಯೋಗಳನ್ನು ನೋಡಲು ರಿಯಲ್ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.